ಅದರಲ್ಲಿ ಪ್ರಥಮವಾಗಿ ಇದು ಗಜಪ್ರಸವ ಆದಂತ ಚಿತ್ರ ನನಗೆ ನನ್ನ ಮಗನಿಗೆ ಹೇಳ್ತಿದ್ದೆ ಜೀವನದಲ್ಲಿ ಯಾವತ್ತೂ ಕೂಡ ಯಾವುದೇ ಮನುಷ್ಯ ನನಗೆ ಈಗಲೇ ಸಿಗಬೇಕು ನೆಕ್ಸ್ಟ್ ಗಳಿಗೆಗೆ ಸಿಗಬೇಕು ಅನ್ನೋ ಒಂದು ಚಿಂತನೆಯನ್ನು ಬಿಟ್ಟುಬಿಟ್ಟು ನಾವು ಮಾಡೋ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದರೆ ಒಂದಲ್ಲ ಒಂದು ದಿನ ಖಂಡಿತವಾಗಿ ಎಲ್ಲರಿಗೂ ಕೂಡ ಯಶಸ್ಸು ಬಂದೇ ಬರುತ್ತದೆ ಕಾಯಬೇಕು ಕೆಲವರು ಅಷ್ಟುವಂತರು ಇದ್ದಾರೆ ಒಂದು ಉದಾಹರಣೆಗೆ ಊಟಕ್ಕೆ ಹೋಗ್ತೀವಿ ನಾವೆಲ್ಲರೂ ಒಂದು ಕಡೆ ಸಾವಿರಾರು ಜನ ಇರ್ತಾರೆ ಎಲ್ಲರೂ ಕೂತಿರ್ತೀವಿ ಇತ್ತರ ಅವರ ಅದೃಷ್ಟಕ್ಕೆ ಊಟ ಬಡಿಸುವ ಬಕೆಟ್ ಫಸ್ಟ್ ಅಲ್ಲಿ ಬಂದ್ಬಿಡುತ್ತೆ ರವ ರವ ಅಂತ ಅವನಿಗೆ ಆಗ್ತಾನೆ ಹಿಂದೆ ಇರೋನು ಕೊರಗೋದು ಬೇಕಾಗಿಲ್ಲ ಏನು ಫಸ್ಟ್ ಅವನು ತಿನ್ಬಿಟ್ಟಲ್ಲ ಏನು ಕೂತಲ್ಲ ಅಂತ ನಿಮ್ಮ ಹತ್ರನು ಕೂಡ ಬರಲೇಬೇಕು ಆ ಬಕೆಟ್ ಅಲ್ಲಿ ಬಡಿಸಲೇಬೇಕು ದಟ್ ಇಸ್ ದಿ ರೂಲ್ ಆಫ್ ಲೈಫ್ ಬಂದೇ ಬರುತ್ತೆ ಆದರೆ ಕೆಲವರಿಗೆ ಬೇಗ ಬರ್ತದೆ ಕೆಲವರು ನಿಧಾನಕ್ಕೆ ಬರುತ್ತೆ ನಾನು ಅದೇ ಹೇಳ್ತಿದ್ದೆ ಅವನು 80ನೇ ಇಸ್ವಿಯಲ್ಲಿ ನಾನು ಕನಸು ಕಟ್ಟಿದ್ದು ಸಿನಿಮಾಲಿ ಹಂಗಿರಬೇಕು ಇಲ್ಲೆಲ್ಲ ಕೊಂತವನು ಇವನು ರಾಮಕೃಷ್ಣ ಪೇಪರಲ್ಲಿ ಹಾಕ್ಬಿಟ್ಟಿದ್ದ ಫಸ್ಟು ನಮ್ಮ ಹೆಸರು ಜಗ್ಗೇಶ್ ಅಂತ ಅಲ್ಲಿ 2 ರೂಪೀಸ್ ಬೋಣಿ ಇಲ್ಲ ಆದರೆ ಪೇಪರಲ್ಲಿ ಹೆಸರು ಬಂದ್ಬಿಟ್ಟಿರೋದು ಅದೇ ನಮ್ಮ ಹೊಟ್ಟೆ ತೊಗೊಂಬಿಟ್ಟು ನಮ್ಮಮ್ಮನಿಗೆಲ್ಲ ತೋರಿಸಿವಿ ಅಮ್ಮ ಅಮ್ಮ ನೋಡಮ್ಮ ಪೇಪರಲ್ಲಿ ಹೆಸರು ಬಂದ್ಬಿಟ್ಟೈತೆ ನಂದು ಅಂತ ನಮ್ಮಮ್ಮ ನೀನು ಅದು ಯಾವ ಮಗ ಅಂತ ನಿನ್ನ ಹೆಸರು ಹಾಕೋರಪ್ಪ ಪೇಪರಲ್ಲಿ ಅದು ಏನು ಮಾಡ್ತೀಯಪ್ಪ ಹೋಗಿದ್ದೀನಿ ಅಂತ ಕೇಳೋರು ಪಾಪ ತಿರ್ಗಾ ವಾಪಸ್ಸು ನನ್ನ ಹೆಸರನ್ನ ನಾನು ಪರದೆ ಮೇಲೆ ನೋಡಬೇಕು ಅಂದಾಗ 8 ಇಯರ್ಸ್ 88ನೇ ಇಸ್ವಿನಲ್ಲಿ ಬಂತು ನಾನೇನಾದರೂ ಆಯಾ 8 ವರ್ಷ ಆಯಿತು ಯಾವ ಜೀವನ ಇಲ್ಲ ಅಂದ್ಬಿಟ್ಟು ನಾವೇನು ಎಸ್ಕೇಪ್ ಆಗಿದ್ರೆ ಎಲ್ಲೋ ಬೇರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಆಟ ಪಾಠ ಹೊಡ್ಕೊಂಡು ಎಲ್ಲ ಹೋಗಿರಬೇಕಾಗಿತ್ತು ಕಾದ್ವಿ ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಆಮೇಲೆ ಯಾವತ್ತೂ ಕೂಡ ಏ ಅವ್ರ ಹಂಗಾದ್ರು ಇವ್ರ ಹಿಂಗಾದ್ರು ಅಂತ ಯಾವತ್ತೂ ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಯಾವಾಗ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ ಹೊಸ ಶಕ್ತಿ ನಮಗೆ ಬರ್ತದೆ ಮತ್ತೆ ವಿಶ್ವವನ್ನ ಗೆಲ್ಲೋ ಶಕ್ತಿ ನಮ್ಮಲ್ಲೇ ತನ್ನಂತೆ ತಾನೇ ಉತ್ಪತ್ತಿ ಆಗ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟೇ ನಾನು ನನ್ನ ಪರಿವಾರದವರಿಗೆ ಮಕ್ಕಳಿಗೆ ಯಾರೇ ಆದರೂ ಕೂಡ ನಮ್ಮ ಉದ್ಯಮದಲ್ಲಿ ಎಷ್ಟೋ ಜನ ನನ್ನ ಮಕ್ಕಳು ವಯಸ್ಸವರೆಲ್ಲ ನನ್ನ ಆತ್ಮೀಯರಿದ್ದಾರೆ ಯುವಮಿತ್ರರು ಇದ್ದಾರೆ ಅವರೆಲ್ಲರಿಗೂ ನಾನು ಹೇಳೋದು ಇಷ್ಟು ಕಾಯಬೇಕು ಕಾದವನು ಮೇಧಾವಿ ನುಗ್ಗದವನು ಮೂರ್ಖ ಕಾಯ್ಬೇಕು ಕಾಯ್ತಾನೇ ಇರಿ ಅಂತ ಹಾಗೆ ಕಾದಿದ್ದಾರೆ ಈ ಚಿತ್ರ ನನಗೆ ಯಾಕೆ ಸ್ವಲ್ಪ ವಿಶೇಷತೆ ಮತ್ತು ತುಂಬ ದೊಡ್ಡ ನಂಬಿಕೆ ನನಗೆ ಅಂದರೆ ನನಗೆ ಈಗ ನಂದ ಅನ್ನೋ ಪಿಕ್ಚರ್ ತಾನೆ ಸೂರ್ಯ ಮತ್ತೆ ವಿಕ್ರಮ್ ಅನ್ನೋ ಇಬ್ಬರು ಆರ್ಟಿಸ್ಟ್ ಲೈಫ್ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ ಹಾಗೆ ಅವರು ಕೂಡ ಕಾದು ಕಾದು ಪಾಪ ಅವರು ತಂದೆ ಒಳ್ಳೆ ನಟರು ಅಲ್ಲಿ ಅವನು ಕಾಯುವನು ಇಷ್ಟೋ ಸಿನಿಮಾ ಮಾಡಿದ ಸುಮಾರಾಗಿತ್ತು ಅವರೇಜ್ ಆಗಿತ್ತು ಏನೋ ಒಂಥರ ಹಂಗಿರಬೇಕಾದ್ರೆ ಇದೇ ಥರ ಒಂದು ಚಿತ್ರ ತುಂಬ ವರ್ಷ 1000 ಪ್ರೊಜೆಕ್ಷನ್ ಹಾಕೋದು ಅಂತ ಹೇಳಿದ್ರು ಇವೆಲ್ಲ ಹಾಕೋದಂತೆ ಅಯ್ಯೋ ಯಾರು ನೋಡ್ತಾರೆ ಹೋಗಿ ಅನ್ನೋ ಥರ ಬಟ್ ಅವನ ಬದುಕು ಆ ಒಂದು ಚಿತ್ರದಲ್ಲಿ ಬದಲಾವಣೆ ಆಗ್ತದೆ ವಿಕ್ರಮ್ಗೂ ಅಷ್ಟೇ ಪಾಪ ಅವರು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ನಾನೆಲ್ಲ ಮದ್ರಾಸ್ಗೆ ಅವಾಗೆಲ್ಲ ಕೆಲಸಕ್ಕೆ ಹೋದಾಗ ನಾನು ಈ ಜಮುನಿ ಸ್ಟುಡಿಯೋ ಅಂತ ಇತ್ತು ಇಲ್ಲ ಅಲ್ಲಿ ಅವಾಗೆಲ್ಲ ಆ ಭಕ್ತವತ್ಸವ ಅನ್ನೋ ರೂಮಲ್ಲೇ ಮಲ್ಕೊತಾ ಇದ್ದೆ ನಾವೆಲ್ಲ ಅವಾಗ ಮದ್ರಾಸಲ್ಲಿ ನಾವು ನೋಡಿದಾಗ ಪಾಪ ಸೂರ್ಯ ಆಮೇಲೆ ಪ್ರತಾಪ್ ಪೋತನ್ ಅಂತ ಒಬ್ಬರಿದ್ರು ಅವಾಗ ಇವರು ಎಲ್ಲ ಬಿಡಿ ಸೆತ್ಕೊಂಡು ಮಾತಾಡ್ತಾ ಇರೋರು ಅಲ್ಲಿ ಅವನು ಮರದಡಿ ನಿಂತ್ಕೊಂಡು ಮಾತಾಡ್ತಾರೋ ಬಸ್ ಬೇರೆ ಆರ್ಡರ್ ಇದೆ ಆಮೇಲೆ ಅದ ತುಂಬ ದೊಡ್ಡ ನಟನೂ ಆದ ಒಳ್ಳೆ ಹೆಸರೂ ಕೂಡ ಮಾಡಲ್ಲ ಅವನು ಎಷ್ಟು ವರ್ಷ ಕಾದ ಹಾಗೆ ಅನೇಕರು ತುಂಬ ಅದೃಷ್ಟ ಇರೋರು ಬಂದ್ಬಿಡ್ತಾರೆ ನಾನಂತೂ ಎಂಥ ಫಾದರ್ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮಪ್ಪ ನನ್ನ ಹೆಂಗೆ ಬೆಳೆಸಿದ್ರು ಹಾಗೆ ನಾನು ನಮ್ಮ ಮಕ್ಕಳನ್ನ ಬೆಳೆಸೋದು ನಮ್ಮಪ್ಪ ತನ್ನ ಹತ್ರ ಎಷ್ಟೇ ಇದ್ರು ಕೂಡ ಒಂದೇ ಮಾತು ಹೇಳೋನು ನಿನ್ನ ಕಾಲ ಮೇಲೆ ನಿಂತ್ಕೋ ನಿನಗೆ ತಾಕತ್ತಿದ್ದ ನೀವು ಮಾಡ್ಕೋ ನೀನು ಒಬ್ಬ ಗಂಡು ಮಗ ಅಂತ ಪ್ರೂವ್ ಮಾಡ್ಕೋ ಆಮೇಲೆ ನೀವು ಮಾತಾಡ ನನ್ನ ಮನೆಯನ್ನು ನಾನು ಇವಳು ವಾಗರಿಯದು ಇವಳು ಇವಳಿಗೆ ಹೇಳೋದು ಕೇಳೆ ನಮ್ಮಪ್ಪನ ಕೇಳು ಪಾಪ ಇವಳು ಹೋಗ್ಬಿಟ್ಟು ಕೇಳು ಅಪ್ಪ ಎತ್ತರ ಹಂಗೆ ಅಂತ ನೀನು ಸುಮ್ಮನಿರಮ್ಮ ಸರಿಯಿಲ್ಲ ಕಚಡ ನನ್ನ ಮಗ ಅವನು ಸಿನಿಮಾ ಅಂದಿದ್ದ ತಕ್ಷಣ ನಿನ್ನ ಮಾರ್ಬಿಟ್ಟು ಹೊಟ್ಟೈತಾನೆ ಅವನು ಸಂಸಾರ ಮಾಡ್ತಾನೆ ಅವನ ಬಗ್ಗೆ ನಂಗೆ ಹೇಳ್ಬೇಡ ನೀನು ಅದು ಒಂದು ಹಠದಿಂದ ನಾವು ಬಂದ್ವಿ ಏ ನಮ್ಮ ಮೇಲೆ ನಾವು ಬರ್ತೀವಿ ಅಂತ ನನಗೆ ತುಂಬ ಹೆಮ್ಮೆ ಏನು ಅಂದರೆ ಅದೇ ಪ್ರಕಾರದಲ್ಲಿ ಅದೇ ಗುಣ ಅವ್ರಿಗೂ ಇದೆ ಅಪ್ಪನ ಬುದ್ಧಿನೇ ಅವಾಗಿದೆ ನೀವು ಏನೇ ಆದರೂ ನಾವು ನಮ್ಮ ಪಾಡನ ಮಾಡ್ತೀವಪ್ಪ ನಿಮ್ಮ ಪಾಡ ನೀವು ಹ್ಯಾಪಿಯಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅನ್ನೋದು ಪ್ರತಿಯೊಬ್ಬ ತಂದೆಗೂ ಆಸೆ ಒಳಗಡೆ ಇರುತ್ತೆ ಆದರೆ ನನ್ನ ಒಳಗಡೆ ಒಬ್ಬ ತಂದೆ ಇದ್ದಾನೆ ನಾನೊಂದಿರುವಂಥ ದೇವರು ನಾನು ಪ್ರತಿಯೊಂದು ನನ್ನ ಮಕ್ಕಳು ಹೆಂಗೆ ಬೇಡ್ಕೊಂತೀನಿ ಅದೇ ಥರ ಬೇರೆ ನಮ್ಮ ಉದ್ಯಮದ ಮಕ್ಕಳು ಬೇಡ್ಕೊತೀನಿ ಯಾಕಂದರೆ ಎಲ್ಲರೂ ಇವನು ವಯಸ್ಸು ನನ್ನ ಹತ್ರ ಟಚಲ್ಲಿ ಇರ್ತಾರೆ
ಮಾಧ್ಯಮ ಮೊದಲು ಇದ್ದಾರೆ ಎಷ್ಟೋ ಜನ ಅನೇಕರು ಬರ್ತಾರೆ ಮಾತಾಡ್ತಾರೆ ನಾನು ಎಲ್ಲರೂ ನೋಡಿದಾಗ ಅವರನ್ನ ನನ್ನ ಆರಂಭದ ದಿನಗಳನ್ನ ನೆನಪು ಮಾಡಿಕೊಂಡು ಒಳ್ಳೆಯದಾಗಲಿ ಅವರಿಗೆ ಚೆನ್ನಾಗಿ ಆಗಬೇಕು ಅವರೆಲ್ಲ ಅವರು ನನ್ನ ಬದುಕು ಕಟ್ಕೋಬೇಕು ಅನ್ನೋ ಥರ ಒಂದು ಯೋಚನೆ ಮಾಡ್ತಾ ಇದ್ದೀನಿ